في بدايتك. विधानसभा चुनाव को लेकर कर्नाटक में सरगर्मियां तेज हो जा रही हैं। वहीं इंडी मत क्षेत्र के उम्मीदवार बीडी पाटिल ने हमारे संवाददाता से खास बातचीत करी और ये जानने का प्रयास किया कि वो किस मुद्दों पर जनता से चुनावी मैदान में वोट मांग रहे हैं। आइए जानते हैं हमारे संवाददाता रमजान की ये खास रिपोर्ट। नमस्कार, आप देख रहे हैं केकेडी न्यूज, मैं आपके साथ रमजान। कर्नाटका के विधानसभा चुनाव को लेकर ये जो इंडी मत क्षेत्र के उम्मीदवार जो यहाँ पे हमारे साथ में मौजूद हैं, उनसे खास बातचीत करेंगे इलेक्शन के नीति रहे। सर, ನಾನು 1972 ರಲ್ಲಿ ಒಂದು ಅತ್ಯಂತ ಬಡತನ ಕುಟುಂಬದಲ್ಲಿ ಹುಟ್ಟಿರತಕ್ಕಂತ ನಾನು, ಅವಾಗ ಒಂದು ಕಡೆ ನೀರಿಗೆ, ಅವಾಗ 1972 ಅನ್ನಿ ಬರ ಇತ್ತು, ನೀರಿಗೆ ಬರಲಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ನಾನು ಜನಿಸಿದ್ದೆ. ಅವಾಗ ನಮ್ಮ ತಂದೆ ತಾಯಿ ಎಲ್ಲ ಒಂದು ಹೊಟ್ಟೆಪಾಡಿಗಾಗಿ ಲಾಲ ಬಂದರ್ ಹಾಕೋದು, ಅರ್ನಿ ಹಾಕೋದು, ಕೂಲಿ ಮಾಡಿ ಇವತ್ತು ಜೀವನ ಸಾಗಿಸೋದು ಅಂತ ಒಂದು ಕುಟುಂಬದಲ್ಲಿ 1972 ಜನನ ಆಗ್ತದೆ. ಮುಂದೆ ಹುಟ್ಟಿದ ಬಳಿಕ ಸುಮಾರು ಅಲ್ಲೇ ನಾನು ಪ್ರಾಥಮಿಕ ಶಾಲೆಯನ್ನು ಓದ್ತಾ ಇದ್ದೆ ಹಂಜಿ ಒಳಗೆ. ಅಲ್ಲಿಂದ ಒಂದನೇ ತಿಳಿದು ಏಳನೇ ತನಕ ನಮ್ಮ ಹಂಜಿ ಸ್ವಂತ ಗ್ರಾಮ, ಹಿಂಡಿ ತಾಲೂಕು ಸ್ವಂತ ಗ್ರಾಮ. ಅಲ್ಲಿ ಒಂದು ಏಳನೇ ಶಿಕ್ಷಣ ಓದಿದೆ. ಅತ್ಯಂತ ಬಡತನ. ಇವತ್ತು ನಾವು ಯಾರ್ದು ಪುಸ್ತಕ ಓದೋದು, ಯಾರ್ದು ಅರ್ಬಿ ಇಟ್ಕೋದು, ಇಲ್ಲೆಲ್ಲ ನಮ್ಗೆ ಕೂತಿರ್ತಾರೆ, ನಮ್ಗೆ ಅವ್ರದೆಲ್ಲ ಅರ್ಬಿ ಇಟ್ಕೊಂಡು ಇನ್ನು ಒಂದು ಜೀವನ ಸಾಗಿಸೋದು ಹೇಳಿರ್ತಾನೆ. ಬಂದು ಮುಂದೆ ನನಗೆ ಅನಿಸ್ತಿತ್ತು, ನಾನು ಹೈಸ್ಕೂಲಲ್ಲಿ ಓದ್ಬೇಕು ಓದ್ತೀನೋ ಇಲ್ಲೋ ಅನಿಸ್ತಿತ್ತು. ನಮ್ಮನೆಗೆಲ್ಲ ಕೂಲಿ ಮಾಡೋರು, ಅವನು ತವರು ಇವತ್ತೆಲ್ಲ ಬಾಂಬೆ ಕಡೆ ಹೋಗಿ ಒಂದು ಮಷಿನ್ದಾಗ ಕೆಲಸ ಮಾಡಿ ಅವ್ರು ಬಂದಿರ್ತಕ್ಕಂಥ ಪೀರಿಯಡ್ದಾಗ ಮನೆ ಸಂಸಾರ ಸಾಗಿಸ್ತಿತ್ತು. ಅಂತ ಒಂದು ಸಂದರ್ಭದಲ್ಲಿ ನಾನು ಓದ್ಬೇಕಂತ ಅನ್ಕೊಂಡು ಅಪೇಕ್ಷೆ. ಯಾಕಂದ್ರೆ ನಾವು ಒಬ್ಬ ನಮ್ಮ ತಾಯಿ ಕಮಲಾಬಾಯಿ, ತಂದಿರಿಯಪ್ಪ ಅವರು, ನಮ್ಮ ಅಣ್ಣ ತಮ್ಮ ಐದು ಜನ ಇರುವಾಗ ಅವರೆಲ್ಲ ಕಲ್ಯಾರ ಜನ, ನಾನು ಒಬ್ಬೇಕಂತಿರ್ತಕ್ಕಂಥ. ಮುಂದೆ ನನಗೊಬ್ರೇ ಓದ್ಬೇಕಂತ ಆಸೆ ಇತ್ತು. ಅದರ ಮನೆಯಾಗ ಏನಾಯ್ತು, ಹರಣ ಈ ಕಲಿಯರ್ ಇಬ್ರು ಇಲ್ಲಕಂದ್ ನೀನು ನಾವು ಪಾಡಿಗೆ ಬಾ ಸಂಸಾರ ನಡೀತದಂತ ಅನಿಸ್ತಿದ್ವಿ. ನನಗನಿಸ್ತಿತ್ತು ನಾ ಏನಾರು ಮಾಡಿ ಓದ್ಬೇಕು, ನಾನು ಒಂದು 4 ಮಂದಿಯಾಗ ಬರಬೇಕು ಅಂತ ಅನಿಸ್ತಿತ್ತು. ಆದ್ರೆ ಮುಂದೆ ಹಂಗೆ ಬರತ್ತಿ ಅಲ್ಲಿಂದ ನಿಂಬಾಳ ಹತ್ತಿರ ಒಂದು 7 ಕಿಲೋಮೀಟರ್ ಹಂಗಿದ್ರು, 7 ಕಿಲೋಮೀಟರ್ ಅಂತ ಒಂದು ಗುರುದೇವ ರಾಡಿ ಅಂತೇಳಿ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಇದೆ. ಅಲ್ಲಿದ್ರಿಂದ ನಾವು 7 ಕಿಲೋಮೀಟರ್ ಹೋಗ್ಬೇಕಂದ್ರೆ ಯಾವುದೇ ವಾಹನ ಇರಲಿಲ್ಲ. ಎಲ್ಲ ನಮ್ಮ ಗೆಳೆಯರು ಸೈಕಲ್ದಾಗ ಹೋಗ್ತಿದ್ರು, ಸೈಕಲ್ನಾಗ ಹೋಗ್ತಿದ್ರು. ಒಂದು ಕೆಲವು ಜನ ನಮ್ಮಂತ ನಮ್ಗೆ ನಮ್ಮ ಪರಿಸ್ಥಿತಿ ಇದ್ದ ಒಂದು 7 ಜನ ಅವರು ನಾವು ಕೂಡ ನಡ್ಕೊತ ಹೋಗ್ತಿದ್ವಿ. ಮುಂಜಾನೆ 8 ಗಂಟೆ ಬಿಟ್ಟು 10 ಗಂಟೆ ಹೋಗ್ತಿದ್ವಿ ಹೈಸ್ಕೂಲ್ ಮುಗಿಸಿ. ಮತ್ತೆ ಕೂಡ 5 ಗಂಟೆಗೆ ಬಿಟ್ಟು ಮತ್ತೆ ನಡ್ಕೋದು ಬಂದು ಇಲ್ಲಿ 7 ಗಂಟೆಗೆ ಗ್ರಾಮಕ್ಕೆ. ಸರ್, ಬಡವ ಕುಟುಂಬದಿಂದ ನೀವು ರಾಜಕೀಯ ಒಳಗೆ ರಾಜಕೀಯ ಕ್ಷೇತ್ರದಲ್ಲಿ ಹೆಂಗೇನು ಪ್ರವೇಶ ಮಾಡಿದ್ರಿ? ನಾನು ಏನ ಈಗ ಪ್ರೌಢಶಾಲೆದಾಗ ಹೋದ್ರಲ್ಲ, ಹೋದಾಗ ನನಗೆ ಈಗ ನಮ್ಮ ಮಾವರಾಗಿರ್ತಕ್ಕಂಥ ಭೀಮಸಿ ಕಲದಿಯ ರೈತ ಸಂಘಟನೆ ಒಳಗಿದ್ರು, ಕಮ್ಯುನಿಸ್ಟ್ ಪಾರ್ಟಿ ಒಳಗಿದ್ರು, ಅವ್ರು ಹೋರಾಟ ಮಾಡ್ತಿದ್ರು. ಸರ್, ಬಡವ ಕುಟುಂಬದಿಂದ ನೀವು ರಾಜಕೀಯ ಒಳಗೆ ರಾಜಕೀಯ ಕ್ಷೇತ್ರದಲ್ಲಿ ಹೆಂಗೇನು ಪ್ರವೇಶ ಮಾಡಿದ್ರಿ? ನಾನು ಏನ ಈಗ ಪ್ರೌಢಶಾಲೆದಾಗ ಹೋದ್ರಲ್ಲ, ಹೋದಾಗ ನನಗೆ ಈಗ ನಮ್ಮ ಮಾವರಾಗಿರ್ತಕ್ಕಂಥ ಭೀಮಸಿ ಕಲದಿಯ ರೈತ ಸಂಘಟನೆ ಒಳಗಿದ್ರು, ಕಮ್ಯುನಿಸ್ಟ್ ಪಾರ್ಟಿ ಒಳಗಿದ್ರು, ಅವ್ರು ಹೋರಾಟ ಮಾಡ್ತಿದ್ರು ಈ ರೈತರ ಪರವಾಗಿ, ಮುಳವಾಡ ನೀರಾವರಿ ಕೂಡ ನನಗೂ ಅವರು ಒಂದೊಂದು ಕೆಲವು ಹೋರಾಟ ಮಾಡಿ ನನಗೂ ಯಾಕೆ ಹೋರಾಟ ಮಾಡಬಾರ್ದು ಅನಿಸ್ತಿತ್ತು. ಅವಾಗ ಒಂದು ಪ್ರಸಂಗ ನಡೀತು, ಈಗ ನಮ್ಮ ನಿಂಬಾಳ ಪ್ರೌಢಶಾಲೆಯಲ್ಲಿ ಹೋಗಿರುವಾಗ ಅಲ್ಲಿ ರೈಲ್ವೆ ಗೇಟ್ ಅದ, ಅಲ್ಲಿ ಒಮ್ಮೆ ಬಾಗಾನೆ ಹುಡುಗರು ಫೀ ಜಾಸ್ತಿ ಮಾಡಿದ್ರು. ನಾನು ಇವತ್ತು ನಮ್ಮ ಆರ್ ಎಸ್ ಕುರ್ಕೊಂಡು ಇದ್ದಾರೆ, ನಾನು ಜೀವಂತ ಇದ್ದಾರೆ ಸರ್, ನಾನು ಹೋರಾಟ ಮಾಡ್ತೀನಿ, 50 ಜನ ವಿದ್ಯಾರ್ಥಿಗಳು ತಗೊಂಡಂತೆ ರೈಲ್ವೆ ಬಂದ್ ಮಾಡಿದ್ವು. ಅವಾಗ ಮನೆ ಹಿಡಿದು ಅವಾಗ ಹಿಡಿದು ನಾನು ಏನಾರು ಅನ್ಯಾಯ ಇತ್ತು ಅಂದ್ರೆ ಒಂದು ರೂಮಲ್ಲಿ ಕುದಿತಿತ್ತು. ಇವತ್ತು ಬಸ್ ಬಿಡ್ಲಿಲ್ಲ, ಯಾವ ಸ್ವಲ್ಪ ಫೀ ಹೆಚ್ಚಾಗಿ ಮಾಡಿದ್ರು ನನ್ನ ರತ್ ಕುದಿತಿತ್ತು. ಯಾಕೆ ಹೋರಾಟ ಮಾಡ್ಬಾರ್ದು, ಯಾಕೆ ಪ್ರತಿಭಟನೆ ಮಾಡ್ಬಾರ್ದು, ಯಾಕೆ ಸ್ಪಂದನೆ ಮಾಡ್ಬಾರ್ದು ತಿಳ್ಕೊಂಡು ಹಾಕ್ತಿತ್ತು. ಅವಾಗಿನ ಸಂದರ್ಭದಲ್ಲಿ 1987 ಅವಾಗ ಒಂದು ರೈಲ್ವೆ ಬಂದ್ ಮಾಡೋ ಮೂಲಕ ಆ ರೈಲ್ವೆ ಅನ್ಯಾಯ ವಿರುದ್ಧ ನೀವು ಫಸ್ಟ್ ನಡೆದೇ ಅದಕ್ಕೆ ವಿರೋಧ ಮಾಡಿಕೊಟ್ಟು ಬಂದಿರತಕ್ಕಂತ, ಯಾಕೆ ಬಡತನದಿಂದ ಬಂದಿರತಕ್ಕಂಥ ಕಷ್ಟ. ಇವತ್ತು ನನಗೊಬ್ಬ ಕಷ್ಟ ಇದ್ದ ನನ್ನಂತ ಎಷ್ಟೋ ಅವರು ಕೂಡ ಕಷ್ಟದಿಂದ ಬಂದ್ಬಾರ್ದು ಸಿಕ್ಕಣೆ. ಪಂಚರತ್ನ ಯೋಜನೆ ಕಾರ್ಯಕ್ರಮ ಬಗ್ಗೆ ಹೇಳಿದ್ರು, ಪಂಚರತ್ನ ಕಾರ್ಯಕ್ರಮದ ಯೋಜನೆ ಅಂದ್ರೆ
ನಾನು ಪೋಸ್ಟ್ ಹೋದಾಗ ಇಂಡಿ ತಾಲೂಕಿಗೆ ಏನು ಡಿಮಾಂಡ್ಸ್ ಏನು ಹೋಗ್ತದೋ ಆನಾ ಹಿಂದಿ ತಾಲೂಕಿನ ಹಿಂದಿ ತಾಲೂಕು ಸಮಗ್ರ ನೀರಾವರಿ ಆಗಬೇಕು. ಇವತ್ತು ನಮ್ಮ ಅರ್ಧ ನೀರಾವರಿ ದೇವರು ಪ್ರಧಾನಮಂತ್ರಿ ಆದ್ರೂ 25,000 ಕೋಟಿ ಕೊಡುವ ಮೂಲಕ ಆಲಿಮಟ್ಟಿ ಅಣೆಕಟ್ಟನ ಕಟ್ಟಿ ಹಿಂಡಿ ಕೆಳಭಾಗ ಹಿಂಡಿ ಸಿಂದಗಿ ಇವತ್ತು ನೀರಾವರಿ ಇದೆ. ಇನ್ನು ಮೇಲ್ಗಡೆ ಇವತ್ತು 36-46 ಕುಡ್ಲಿಕ್ಕೆ ನೀರಿಲ್ಲ. ಆ ನೀರಾವರಿ ಯೋಜನೆಯನ್ನು ಅಷ್ಟು ಅಳವಡಿಸ್ಬೇಕು. ಅದಕ್ಕರ ಸಮಗ್ರ ನೀರಾವರಿ ಯೋಜನೆ ಹೋ ಅಂದ್ರು. ಇನ್ನೊಂದು ನಾನು ಮತ್ತೊಂದು ಹೇಳಿದ ಕುಮಾರ ಅಣ್ಣವ್ರಿಗೆ, ಅಣ್ಣ ಇವತ್ತು ಹಿಂಡಿ ತಾಲೂಕು ನಿಂಬೆ ನಾಡದ್ದು. ಈ ನಿಂಬೆ ಬೆಳೀತಕ್ಕಂಥ ರೈತರು ಇವತ್ತು 50% ಇದ್ದಾರ. ಈ ನಿಂಬೆ ಕೈಯಲ್ಲಿ ಹೋಗ್ತದ, ಇವತ್ತು ಗುಜರಾತ್ಗೆ ಹೋಗ್ತದೆ, ಮೈಸೂರಿಗೆ ಹೋಗ್ತದೆ, ಅಲ್ಲಿ ಫ್ಯಾಕ್ಟ್ರಿಗಳು. ಆ ಫ್ಯಾಕ್ಟ್ರಿಗಳ ಮೂಲಕ ಅಲ್ಲಿ ಸಾವಿರಾರು ಯುವಕರಿಗೆ ಉದ್ಯೋಗ ಸೃಷ್ಟಿ ಕೆಲಸ ನಡೆದದ. ಆದರೆ ನಮ್ಮ ಹಿಂಡಿ ತಾಲೂಕು ನಮ್ಮ ನಿಂಬೆ ನಾಡಿನಲ್ಲಿ 10,000 ಯುವಕರಿಗೆ ಒಂದು ಫ್ಯಾಕ್ಟ್ರಿನ ಕಟ್ಟಿ ಉದ್ಯೋಗ ಸೃಷ್ಟಿ ಮಾಡೋಣ ಅಂತ ಹೇಳಕರ. ಆಯ್ತು, ನಮ್ಮ ಕುಮಾರಣ್ಣ ಅವರು ಹೇಳಿದ್ರು, ನನ್ನ ಅಧಿಕಾರಕ್ಕೆ ಬಂದು ಇವತ್ತು 2 ತಿಂಗಳಲ್ಲಿ 200 ಕೋಟಿ ಅನುದಾನ ಕೊಡೋ ಮೂಲಕ 10,000 ಯುವಕರಿಗೆ, ಪ್ರತಿಯೊಬ್ಬ ಬಡವನ ಮಗ, ಕಾರ್ಮಿಕರ ಮಗ, ದುಡ್ಲಿಕ್ಕೆ ಉಳಿ ಹೋಗ್ತಕ್ಕಂತ ಮಗ, ಸಾಲಿ ಕಂತು ಮನೆ ಕೂತಿರ್ತಕ್ಕಂತ ಪ್ರತಿಯೊಬ್ಬ ಯುವಕರು ಕೂಡ ಅವರ ನೌಕರಿಯನ್ನು ಕೊಡಿಸಿ ಅವ್ರ ನೆಮ್ಮದಿ ಜೀವನವನ್ನು ಕಾಣಲಿಕ್ಕೆ ಇವತ್ತು ನಾನು ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಕೊಡ್ತೇನೆ ಅಂತ ಕೊಡೋದು. ಕುಮಾರಸ್ವಾಮಿ ಹೇಳಿದ್ರು ಪಂಚರತ್ನ ಯೋಜನೆ ಮೂಲಕ ಇನ್ನೊಂದು ಯೋಜನೆ ಅಂದರೆ ಪ್ರತಿಯೊಂದು ಪಂಚಾಯತ್ಗೆ ಹಾಸ್ಪಿಟಲ್ಗಳಿಲ್ಲ. ಮಹಾಮಾರಿ ಕೊರೋದಿಂದ 10,000 ಜನ ಇವತ್ತು ಬಡವರು, ಕಾರ್ಮಿಕರು ಸತ್ತು ಹೋದರು. ಆ ಪರಿಸ್ಥಿತಿ ಮತ್ತೆ ಮರುಕಳಿಸಬಾರದು ಅಂತಕೊಂಡು ಪ್ರತಿಯೊಂದು ಗ್ರಾಮ ಪಂಚಾಯತ್ಗೆ ಒಂದು 24/7 ಆಸ್ಪತ್ರೆ ಕಟ್ಟಿ MD ಡಾಕ್ಟರ್ಗಳಲ್ಲಿ ಇಟ್ಟು ಆಟ ಸಿರ್ಜರ ಇವತ್ತು ಏನೇ ಆದರೂ ಕೂಡ ಆ ಆಸ್ಪತ್ರೆಯಲ್ಲಿ ಬಡವರು, ಕಾರ್ಮಿಕರು, ರೈತರ ಮಕ್ಕಳು ಸಿಟಿ ಅಂತ ಹೋಗ್ಬಾರ್ದು, ಇಲ್ಲೇ ಚಿಕಿತ್ಸೆಯನ್ನು ಪಡೆದು ಮನೆಯಲ್ಲಿ ಇವತ್ತು ಕಾಲ ಕಳಿಬೇಕಂತಕ್ಕಂತ ಒಂದು ಸೃಷ್ಟಿಯನ್ನು ಮಾಡಿದ್ರು. ಮತ್ತೊಂದು ಇವತ್ತು ಎಷ್ಟೋ ಜನ ಮನೆಗಳಿಲ್ಲ, ಆ ಪ್ರತಿಯೊಂದು ಬಡವರಿಗೆ ಮನೆಗಳನ್ನು ಕಟ್ಟಿಸ್ಕೊಡ್ತಕ್ಕಂಥದ್ದು. ಯಾರು ಜಾಗ ಇಲ್ಲ ಅವ್ರ ಸರ್ಕಾರದಿಂದಲೇ ಜಾಗಗಳನ್ನು ತೆಗೆದುಕೊಂಡು ಪ್ರತಿಯೊಬ್ಬ ಕುಟುಂಬಗಳಿಗೆ ಮನೆಯನ್ನು ಕಟ್ಟಿಸ್ಕೊಡ್ತಕ್ಕಂಥದ್ದು. ಮತ್ತೊಂದು ಇವತ್ತು ಯೋಜನೆಯನ್ನು ಹೇಳಿದರು. ಇವತ್ತು ನಮ್ಮ ಕುಮಾರಸ್ವಾಮಿ ಅವರಿಗೆ LKG UKG ತನ ಉಚಿತವಾಗಿರುತ್ತೆ. LKG PU ಸಹ ಉಚಿತ ಶಿಕ್ಷಣ. ಇವತ್ತು ಉರ್ದು ಮಾಧ್ಯಮ ಆಗಿರ್ಬೋದು, ಕನ್ನಡ ಮಾಧ್ಯಮ ಆಗಿರ್ಬೋದು, ಇವತ್ತ ಆಂಗ್ಲ ಮಾಧ್ಯಮ ಆಗಿರ್ಬೋದು, ಯಾವುದೇ ಇವತ್ತು 3 ಭಾಷೆಗಳು ಇರ್ತಕ್ಕಂಥ LKG PU ಸಹ ಒಂದು ಉಚಿತ ಕಾಲೇಜನ್ನು ಕಟ್ಟಿ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಬಡವರ ಮಕ್ಕಳು, ಕಾರ್ಮಿಕರ ಮಕ್ಕಳು, ಯಾರು ಹಣ ಇಲ್ಲ, ಯಾರು ಯಾರು ಹಣದಿಂದ ಹಣ ಇಲ್ಲದೆ ಶಿಕ್ಷಣದಿಂದ ವಂಚಿತರಾಗ್ತಾರ ಅಂತ ಎಲ್ಲ ಮಕ್ಕಳಿಗೆ ಕೂಡ ಆ ಗ್ರಾಮ ಪಂಚಾಯತಿನ ಅಡಿಯಲ್ಲಿ ಇವತ್ತು ಕಾಲೇಜು ಕಟ್ಟಿ ಅವರಿಗೆ ಉಚಿತವಾಗಿರ್ತಕ್ಕಂಥ ಶಿಕ್ಷಣ ಕೊಡ್ಲಿ. ನನ್ನ ರಾಜಕಾರಣದೊಳಗೆ ಎದುರಾಡಿದ್ರು, ಯಾಕಂದ್ರೆ ನಾನು ಕೋಸಲು 2000 ದಟ್ಟಿಸ್ಬೇಕು ಸ್ವಲ್ಪ ಅಂತರದಿಂದ ಬಿದ್ದೆ. ಯಾಕಂದ್ರೆ ನಾನೇನು ಅಂತಾರೆ ರಾಜಕೀಯ ಅಂತಾನು ಅಲ್ಲ, ನಾನು ಕೂಲಿ ಹೋಗ್ತಕ್ಕಂಥ ಮನೆತನ, ಬಡತನ ಮನೆತನ, ರೈತ ಕಾರ್ಮಿಕರ ಮನೆತನ, ಆ ಅಂತರದಿಂದ ಇವತ್ತು ನಾನು ಎಲ್ಲ ಜನರನ್ನ ತೀರ್ಮಾನ ಮಾಡಿ ಇಲ್ಲಿಗೆ ತಂದದ್ರು. ಇವತ್ತು 2018 ನಾನು ಸ್ವಲ್ಪ ಅಂತರದಿಂದ ಬಿದ್ದೆ. ಈ ಜನರಿಗೆ ನೀವು ಯಾವ ಮುಖಾಂತರ ಓಟ್ ಕೇಳಾಕತ್ತೀರಿ? ನಾನು ನನ್ನ ಹಿಂದಿ ಪ್ರಭು ಮತ್ತಾರ ಪ್ರಭುಗಳಿಗೆ ನಾನು ಯಾವೊಂದು ಹಕ್ಕಿನ ಅಂದ್ರೆ ನಾನು ಮತ್ತಾರ ಪ್ರಭುಗಳು ಹೇಳ್ತೀನಿ. 25 ವರ್ಷಗಳ ಕಾಲ ವಿದ್ಯಾರ್ಥಿಗಳಿಗೋಸ್ಕರ, ಬಡವರಿಗೋಸ್ಕರ, ಈ ಭಾಗದ ಅಭಿವೃದ್ಧಿಗೋಸ್ಕರ ಸಮಗ್ರ ನೀರಾವರಿ ಆಗ್ಬೇಕು, ನಿಮ್ಮ ಯುವಕರಿಗೆ ಉದ್ಯೋಗ ಸಿಗ್ಬೇಕು, 25 ವರ್ಷಗಳ ನಿರಂತರವಾಗಿ ನನ್ನ ಜೀವನವನ್ನು ಮುಡಿಪಿಟ್ಟು ಹೋರಾಟ ಮಾಡ್ಕೊತ ಬಂದೀನಿ. ಇವತ್ತು ಎಲ್ಲಿ ಬಡವರು ಕಣ್ಣೀರು ಆಗ್ತಾ ಇಲ್ಲ, ಕಣ್ಣೀರು ಒರೆಸಿ ಇವತ್ತು ಅವ್ರ ಜೊತೆಯಲ್ಲಿ ನಿಂತು ಅವರ ನೋಡಿ ಸ್ಪಂದನೆ ಮಾಡಿದ್ದೀನಿ. ಇವತ್ತು ನಾನು 2018 ಇವತ್ತು ಸುಮಾರು 42,000 ಜನ ಮತದಾರರುಗಳನ್ನ ಮತ ಕೊಟ್ಟರು. ಅದು ಸೋತಿರ್ಬೋದು, ಆದರೆ ನನ್ನ 42,000 ಜನ ಮತದಾರರುಗಳು ನಾನೇ ಅವ್ರಿಗೆ ನಾಯಕಿದ್ದೀನಿ. ಅವ್ರಿಗೆ ನಾನು ಪ್ರತಿಯೊಂದು ಕೂಡ ಹೆಜ್ಜೆ ಕೂಡ ಅವ್ರಿಗೆ ಅವ್ರ ಕೂಗುರು ಕೊಂಕಾಗೋರಂತ ಪರಿಸ್ಥಿತಿ ಹೊರಕಿದ್ದೀನಿ. ಆ ಸೋತರು ಕೂಡ ನಾನು ನೀರಾವರಿ ಆಗ್ಬೇಕು, ನಾನು ಇವ್ರಿಗೆ ಉದ್ಯೋಗ ಸಿಗ್ಬೇಕು ಅಂತಕ್ಕಂಥ ನಾನು ಕನಸನ್ನು ಕಟ್ಕೊಂಡು ಇವತ್ತು 4 ವರ್ಷದ 11 ತಿಂಗಳ 12 ದಿವಸ ಆಯ್ತು. ಇವತ್ತು ಇಲ್ಲಿದ್ದೀನಿ, ಹನ್ನೆರಡಕ್ಕೆ ನನ್ನ ಪ್ರಭು ಏನಾದರೂ ಆದ್ರೆ ಅನುಭವ ತಕ್ಕೊಂಡು ಇವತ್ತು ನಾನು ನಿದ್ದಿಲ್ಲದೆ ಇವತ್ತು ಕೆಲಸ ಮಾಡ್ತೀನಿ. ನಾನು ಇನ್ನೊಂದು ಕಡೆ ಫೋನ್ ಅನ್ನು ಮಾಡ್ಬಿಟ್ಟು ಕಿವಿ ಮಾಡ್ಕೊಂಡು ಹಿಂಡಿ ಮತಕ್ಷೇತ್ರದ ಜನತೆಗೆ ನೀವು ಏನ್ ಹೇಳ್ಬೇಕು? ಹಿಂಡಿ ಮತದಾರ ಪ್ರಭು ನಾನು ಕೈ ಮುಗಿತೇನೆ. ನಾನೊಬ್ಬ ಬಿಡುವ, ನಾನೇನು ಆಕಸ್ಮಿಕವಾಗಿ ರಾಜಕಾರಣ ಬಂದಿರ್ತಕ್ಕಂಥ ರಾಜಕಾರಣ ಮಕ್ಕಳು ರಾಜಕಾರಣ ಆಗ್ತಾರೆ. ಆದರೆ ನನ್ನ ಕಣ್ಣೀರು ವರ್ಷ ಮೂಲಕ ಬಡತನದಿಂದ ಬಂದಿರತಕ್ಕಂಥ ಹೆಣ ಬಡವನಾಗಿ ಈ ತಾಲೂಕಿಗೆ ಒಂದು ಋಣವನ್ನು ತಿಳಿಸಲಿಕ್ಕೆ ನಾನು ಹೋರಾಟ ಮಾಡಿದ್ದೀನಿ. ಈ ಬಾರಿ ಇವತ್ತು ನಾನು ಯಾವ ಸಹಿತ ಗೊತ್ತಿರೋ ಒಬ್ಬ ಬಡವಿದ್ದೀನಿ. ಇವತ್ತು ನನ್ನ ಹೆಂಡ್ರ ಮಕ್ಕಳು ಕಣ್ಣೀರು ಯಾರು ಹೋಗ್ತಾರೋ ಗೊತ್ತಿಲ್ಲ. 25 ವರ್ಷ ಕಾಲ ನಿರಂತರವಾಗಿ ನಿಮ್ಮ ಜೊತೆಯಲ್ಲಿ ಹೋರಾಟ ಮಾಡ್ಕೊಂಡು ಬಂದೀನಿ. ನೀವೆಲ್ಲರೂ ಬನಿಯಾಗಿ ನಾನು ಅಧಿಕಾರ ಕೊಟ್ಟರೆ, ಒಂದು ಬಾರಿ ಅಧಿಕಾರ ಕೊಟ್ಟರೆ ವಿಧಾನಸೌಧದಲ್ಲಿ ಬನಿಯಾಗಿ ಈ ಭಾಗದ ಸಮಗ್ರ ಅಭಿವೃದ್ಧಿಗಾಗಿ ನನ್ನ ಪ್ರಾಣವನ್ನು ಮುಡುಪಾಗಿಟ್ಟಿದ್ದೀನಿ, ನನ್ನ ಉಸಿರನ್ನು ಮುಡುಪಾಗಿಟ್ಟಿದ್ದೀನಿ, ನನ್ನ ಜೀವನವನ್ನೇ ಇವತ್ತು ನಿಮಗಾಗಿ, ಇವತ್ತು ನಾನು ನಿಮಗಾಗಿ ಜನನ, ನಿಮಗಾಗಿ ನನ್ನ ಪ್ರಾಣ,
ನನ್ನ ಪ್ರಾಣ ಹೋಗೋದ್ರೊಳಗಾಗಿ ನಿಮ್ಮ ಋಣವನ್ನು ತೀರಿಸಬೇಕು, ಬಡವನಾದರೂ ನಿಮ್ಮ ಸೇವಕನಾಗಿ ನಿಮ್ಮ ಸೇವೆಯನ್ನು ಮಾಡಬೇಕೆತ್ತುಕೊಂಡು ನನ್ನ ಕಲ್ಪನೆಯನ್ನು ಕಟ್ಟಿಕೊಂಡು ನಾನು ಹೋರಾಟ ಮಾಡ್ತೀನಿ. ಅದಕ್ಕಾಗಿ ನನ್ನ ಮತದಾರರೊಳಗೆ ಕೈ ಹೋಗ್ತೀನಿ. ಒಂದು ಬಾರಿ ಎಲ್ಲರಿಗೂ ಕಾರ್ಯಕ್ರಮ ಎಲ್ಲರಿಗೂ ಅವಕಾಶ ಕೊಟ್ರಿ. ಸ್ವಾತಂತ್ರ್ಯ ಸಿಕ್ಕ 75 ವರ್ಷಗಳಾಯ್ತು, ನಾನೇನು ಬೇಡಂದಿಲ್ಲ, ನನಗೊಂದು ಬಾರಿ ಅವಕಾಶ ಕೊಡ್ರಿ ಅಂತಕೊಂಡು ಈ ಬಡವನ ಕೈ ಮುಗಿದು ಇವತ್ತು ನಿಮ್ಮ ಋಣವನ್ನು ತೀರಿಸ್ತೀನಿ. ಒಂದು ಬಾರಿ ನಿಮಗೆ ಅಧಿಕಾರ ಕೊಡಿ, ಒಂದು ಬಾರಿ ಸ್ವಚ್ಛ ಭೇದವನ್ನು ಮರೆತು ಈ ಬಡವರಿಗೆ ಅವಕಾಶ ಕೊಟ್ರೆ ನಿಮ್ಮ ಸೇವಕನಾಗಿ ನಿಮ್ಮ ಋಣವನ್ನು ತೀರಿಸ್ತೇನೆ. ನನ್ನ ಉಸಿರು ಈ ಭೂಮಿಯಿಂದಲೇ ಹೋಗೋರಿಗೆ, ನನ್ನ ಶರೀರ ಮಣ್ಣಲ್ಲಿ ಮಣ್ಣಾಗೋರಿಗೆ ಒಂದು ಬಾರಿ ಅವಕಾಶ ಕೊಡಿ. ಈ 15 ತಾರೀಕು ನಡೀತಕ್ಕಂಥ ಚುನಾವಣೆ ಇವತ್ತು ದಿಲ್ಲಿ ಜನ ನೋಡ್ತಾರೆ, ಬೆಂಗಳೂರಂತ ಜನ ನೋಡ್ತಾರೆ, ಇಂಡಿಯಲ್ಲಿ ಸ್ವಾಭಿಮಾನದ ಜನ ಗೆಲ್ತಾರು, ಹಣಕ್ಕಾಗಿ ಇವತ್ತು ಹಣ ಕೊಟ್ಟು ಗೆಲ್ತಾರು ಅಂತಕ್ಕಂಥ ತೀರ್ಮಾನ ತೀರ್ಪು ಮೇ 15 ತಾರೀಕು ನಡೀತಕ್ಕಂಥ ಚುನಾವಣೆ ಇದು ದೇಶದಲ್ಲಿ ನೋಡ್ತಕ್ಕಂಥ ಚುನಾವಣೆ. ಅದಕ್ಕಾಗಿ ನನ್ನ ತಾಲೂಕಿನ ಜನರಿಗೆ ನಾನು ಹೇಳ್ತೇನೆ, ಹೋಸಲು ಏನೋ ನಾನು ಬೆಟ್ಟ ಆಗಲಿಲ್ಲ, ಇವತ್ತು ಸ್ವಲ್ಪ ತಿಳಿದಿದ್ದೆ, ಇದನ್ನು ನಾನು ಕೈ ಮುಗಿತೇನೆ. ನಿಮ್ಮ ಮನೆ ಮನೆಗೆ ಬಂದಿದ್ದೇನೆ, ಕೈ ಜೋಡಿಸಿ ಇವತ್ತು ನಿಮಗೆ ಕಾಲು ಬಿದ್ದಿದ್ದೇನೆ. ನಮ್ಮ ಮನೆಯವರು ಕೂಡ ನಿಮ್ಮ ಕೈ ಜೋಡಿಸಿ ಕಾಲು ಬಿದ್ದಿದ್ದಾರೆ. ಒಂದು ಬಾರಿ ಅವಕಾಶ ಕೊಡ್ರಿ, ಇವತ್ತು ನಿಮ್ಮ ಸೇವಕನಾಗಿ ಭೂಮಿ ಋಣವನ್ನ ನಿಮ್ಮ ಋಣವನ್ನ ತೀರಿಸಿ ನನ್ನ ಉಸಿರನ್ನ ಬಿಡ್ತೀನಿ ಎತ್ತಿಕೊಂಡು ಮತ್ತನ್ನು ಕೈ ಮುಗಿದ ಒಂದೆರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಆದ್ಯತೆ